हलो फ्रेंड्स नमस्कार वेलकम बैक टू किरणास किचन 90सली फेमस आगिद बेकरी तिंडिगळल्ली हनी केक वंदु नीवु इदन्न निम्म चाइल्डहुडल्ली तिंदिर्तीर अल्वा 5-10 ರೂಪಾಯಿಗೆ ಈ ಕೇಕ್ ಸಿಗ್ತಾ ಇತ್ತು ಆದರೆ ಇದರ ಟೇಸ್ಟ್ ಮಾತ್ರ ಎಷ್ಟು ಸಕ್ಕತ್ತಾಗಿರ್ತಾ ಇತ್ತಲ್ವಾ ಇದರ ಟೇಸ್ಟ್ 90s ಕಿಡ್ಸ್ಗೆ ಮಾತ್ರ ಗೊತ್ತಿರುತ್ತೆ ಇವತ್ತಿನ ರೆಸಿಪಿಯಲ್ಲಿ ನಾನು ಹೇಗೆ ಎಗ್ಲೆಸ್ ಹನಿ ಕೇಕ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದನ್ನು ಮಾಡೋಕ್ಕೆ ನಾನು ಯಾವುದೇ ಓವನ್ ಅಥವಾ ಮೊಟ್ಟೆ ಬಳಸ್ತಾ ಇಲ್ಲ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಹೇಗೆ ಸಕ್ಕತ್ ಟೇಸ್ಟಿ ಹಾಗೆ ಜ್ಯೂಸಿ ಆಗಿರೋ ಹನಿ ಕೇಕ್ ಮಾಡೋದು ಅಂತ ಇವತ್ತಿನ ರೆಸಿಪಿಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ಪೂರ್ತಿ ನೋಡಿ ನೀವು ಕೂಡ ಈ ಕೇಕ್ನ ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬಹುದು ರೆಸಿಪಿಗೆ ಹೋಗೋಕ್ಕೂ ಮೊದಲು ನಮ್ಮ ಚಾನೆಲ್ನ ಯಾರಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮಾತ್ರ ಬರಿಬೇಡಿ ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿ ಶುರು ಮಾಡೋಣ ನಾನಿವತ್ತು ಈ ಕೇಕ್ನ ಯಾವುದೇ ಓವನ್ ಬಳಸದೆ ಮಾಡ್ತಾ ಇದ್ದೀನಿ ಅದಕ್ಕಾಗಿ ನಾನಿಲ್ಲಿ ಒಂದು ದಪ್ಪ ತಳದ ಪಾತ್ರೆ ತೊಗೊಂಡಿದ್ದೀನಿ ನೀವು ಅಷ್ಟೇ ಕೇಕ್ ಮಾಡಬೇಕಾದ್ರೆ ಸ್ವಲ್ಪ ದಪ್ಪ ತಳದ ಪಾತ್ರೆ ತೊಗೊಳ್ಳಿ ಇಲ್ಲಾಂದರೆ ಕೇಕ್ ಸೀದೋಗುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಿಮ್ಮ ಹತ್ರ ಸ್ಟ್ಯಾಂಡ್ ಇದ್ದರೆ ಸ್ಟ್ಯಾಂಡು ಇಲ್ಲಾಂದರೆ ಈ ರೀತಿ ಪ್ಲೇಟ್ನ ಅಡಿಗೆ ಹಾಕ್ಕೊಳ್ಳಿ ನಿಮ್ಮ ಕೇಕ್ ಟಿನ್ ಸೈಜ್ ಏನಿದೆಯೋ ಅದರ ತಕ್ಕ ಹಾಗೆ ನೀವು ಪಾತ್ರೆನ ಚೂಸ್ ಮಾಡ್ಕೋಬೇಕು ಈಗ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು 10-15 ನಿಮಿಷ ಲೋ ಟು ಮೀಡಿಯಂ ಫ್ಲೇಮಲ್ಲಿ ನೀವು ಇದನ್ನು ಪ್ರೀಹೀಟ್ ಮಾಡ್ಕೋಬೇಕಾಗತ್ತೆ ಈಗ ಇದು ಪ್ರೀಹೀಟ್ ಆಗೋಷ್ಟರಲ್ಲಿ ಕೇಕ್ಗೆ ಕೇಕ್ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಅದಕ್ಕಾಗಿ ನಾನಿಲ್ಲಿ ಮೆಷರಿಂಗ್ ಕಪ್ಪಲ್ಲಿ 1¼ ಕಪ್ ಆಗೋಷ್ಟು ಮೈದಾ ತೊಗೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಚಮಚದಲ್ಲಿ 1½ ಚಮಚದಷ್ಟು ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ ಅದೇ ಸಣ್ಣ ಚಮಚದಲ್ಲಿ 1/2 ಚಮಚದಷ್ಟು ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಒಂದು ಜರಡಿಗೆ ಹಾಕಿ ನೀಟಾಗಿ ಜರಡಿ ಮಾಡ್ಕೋಬೇಕು ಏನಾದರೂ ಗಂಟೆಲ್ಲ ಇದ್ದರೆ ಸರಿ ಹೋಗುತ್ತೆ ಹಾಗೆ ಕೇಕು ಸ್ಮೂತಾಗಿ ಬರುತ್ತೆ ಈಗ ಇದನ್ನು ಪಕ್ಕದಲ್ಲಿ ಇಟ್ಕೊಂಡು ಇನ್ನೊಂದು ಬೌಲ್ ತೊಗೊಳ್ಳಿ ಇನ್ನೊಂದು ಬೌಲಿಗೆ 1/2 ಕಪ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ ಸೊ ಮೊಸರು ರೂಮ್ ಟೆಂಪರೇಚರಲ್ಲಿ ಇರಬೇಕು ಹಾಗೆ 1 ಕಪ್ ಆಗೋಷ್ಟು ಸಕ್ಕರೆ ಪುಡಿ ತೊಗೊಂಡಿದ್ದೀನಿ ಈಗ ಈ ಮೊಸರು ಹಾಗೆ ಸಕ್ಕರೆ ಪುಡಿ ಚೆನ್ನಾಗಿ ನೀವು ಈ ರೀತಿ ವಿಸ್ಕರು ಅಥವಾ ಸ್ಪೂನಿಂದ ಚೆನ್ನಾಗಿ ವಿಸ್ಕ್ ಮಾಡ್ಕೋಬೇಕಾಗತ್ತೆ ಈಗ ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ ನಾನಿಲ್ಲಿ ಮೆಷರಿಂಗ್ ಕಪ್ಪಲ್ಲಿ 2/3 ಕಪ್ ಆಗೋಷ್ಟು ಹಾಲು ತೊಗೊಂಡಿದ್ದೀನಿ ಅದಕ್ಕೆ 1/2 ಕಪ್ ಆಗೋಷ್ಟು ಅನ್ಸಾಲ್ಟೆಡ್ ಬಟರ್ ತೊಗೊಂಡಿದ್ದೀನಿ ಉಪ್ಪಿರೋ ಬೆಣ್ಣೆ ತೊಗೋಬೇಡಿ ಮನೇಲಿ ಮಾಡಿರೋ ಬೆಣ್ಣೆ ಆದರೂ ಪರವಾಗಿಲ್ಲ ಈಗ ಈ ಬೆಣ್ಣೆ ಎಲ್ಲ ಕರಗೋ ಅಷ್ಟು ಹಾಲನ್ನ ಬಿಸಿ ಮಾಡ್ಕೋಬೇಕು ಹಾಲನ್ನ ತುಂಬ ಕುದಿಸ್ಕೋಬೇಡಿ ಬೆಣ್ಣೆ ಕರಗಿದ್ರೆ ಸಾಕಾಗತ್ತೆ ಈಗ ನಾವು ರೆಡಿ ಮಾಡಿಟ್ಟಿದ್ವಲ್ಲ ಮೊಸರು ಹಾಗೆ ಸಕ್ಕರೆ ಅದಕ್ಕೆ ನಾನು 1 ಟೀಸ್ಪೂನ್ ಆಗೋಷ್ಟು ವೆನಿಲಾ ಎಸೆನ್ಸ್ ಹಾಕೋತಾ ಇದ್ದೀನಿ ಈಗ ಆ ಮೊಸರು ಮತ್ತು ಆ ಸಕ್ಕರೆ ಪುಡಿ ಮಿಕ್ಸ್ಚರ್ಗೆ ಸ್ವಲ್ಪ ಸ್ವಲ್ಪನೇ ಮೈದಾ ಹಿಟ್ಟು ಹಾಗೆ ನಾವು ಈಗಷ್ಟೇ ರೆಡಿ ಮಾಡಿಟ್ಟಿದ್ವಲ್ಲ ಬಿಸಿ ಹಾಲು ಹಾಗೆ ಬೆಣ್ಣೆ ಮಿಕ್ಸ್ಚರು ಅದನ್ನು ಕೂಡ ಹಾಕೋತಾ ಇದ್ದೀನಿ ಎಲ್ಲ ಹೊಟ್ಟಿಗೆ ಹಾಕೋಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಂಬನ್ನಿ ಆವಾಗ ಕೇಕ್ ಬ್ಯಾಟರು ಸ್ಮೂತಾಗಿ ಯಾವುದೇ ಗಂಟಿಲ್ಲದೆ ನಿಮಗೆ ಚೆನ್ನಾಗಾಗುತ್ತೆ ನೋಡಿ ಈಗ ಮತ್ತೆ ಮೈದಾ ಹಿಟ್ಟು ಹಾಗೆ ಹಾಲು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ ಹಾಗೆ ಯಾವುದೇ ಗಂಟಿಲ್ಲದೆ ಕೇಕ್ ಬ್ಯಾಟರ್ ಕೂಡ ಸ್ಮೂತಾಗಿ ರೆಡಿ ಆಗೋಗುತ್ತೆ ಇದೇ ರೀತಿ ಸ್ಮೂತ್ ಬ್ಯಾಟರ್ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ಮೂತಾಗಿ ರೆಡಿ ಆಗುತ್ತೆ ಈಗ ಕೇಕ್ ಬ್ಯಾಟರ್ ರೆಡಿ ಆಗಿದೆ ಕೇಕ್ ಬ್ಯಾಟರನ್ನು ತುಂಬ ಹೊತ್ತು ಇಡೋಕ್ಕೆ ಹೋಗಬೇಡಿ ಸೊ ಕೇಕ್ ಬ್ಯಾಟರ್ ರೆಡಿ ಆದ ತಕ್ಷಣ ಟ್ರೇಗೆ ಹಾಕಿ ಬೇಕ್ ಮಾಡಬೇಕಾಗತ್ತೆ ಈಗ ಬೇಕಿಂಗ್ ಟ್ರೇಗೆ ಹಾಕೋಕ್ಕೆ ನಿಮ್ಮ ಹತ್ರ ಬಟರ್ ಪೇಪರು ಅಥವಾ ಬೇಕಿಂಗ್ ಶೀಟ್ ಇಲ್ಲ ಅಂದರೆ ಈ ರೀತಿ ವೈಟ್ ಶೀಟ್ ಇರುತ್ತಲ್ಲ ನಿಮ್ಮ ಹತ್ರ ಇದನ್ನು ನಿಮ್ಮ ಬೇಕಿಂಗ್ ಟ್ರೇ ಸೈಜ್ಗೆ ಕಟ್ ಮಾಡ್ಕೊಳ್ಳಿ ರೌಂಡ್ ಶೇಪ್ ಇದ್ದರೆ ರೌಂಡ್ ಶೇಪು ಇಲ್ಲ ಸ್ಕ್ವೇರ್ ಶೇಪ್ ಇದ್ದರೆ ಸ್ಕ್ವೇರ್ ಶೇಪು ಕಟ್ ಮಾಡಿಕೊಂಡು ಈ ಥರ ಬ್ರಷ್ಷು ಅಥವಾ ಇಲ್ಲ ಕೈಯಿಂದ ಲೈಟಾಗಿ ಎಣ್ಣೆಯಿಂದ ಗ್ರೀಸ್ ಮಾಡಿಕೊಂಡ್ರೆ ನಿಮಗೆ ಬೇಕಿಂಗ್ ಶೀಟು ರೆಡಿ ಆಗುತ್ತೆ ಈ ಬೇಕಿಂಗ್ ಶೀಟ್ ಹಾಕೋದ್ರಿಂದ ಕೇಕು ಈಸಿಯಾಗಿ ಬರುತ್ತೆ ಬೇಕಾದಮೇಲೆ ಈಗ 4 ಸೈಡು ನಾನು ಆಯಿಲಿಂದ ಗ್ರೀಸ್ ಮಾಡ್ಕೊಂಡಿದ್ದೀನಿ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಕೇಕ್ ಬ್ಯಾಟರ್ ಹಾಕಿ ಇದನ್ನು 1-2 ಸಲ ಟ್ಯಾಪ್ ಮಾಡಿ ಯಾವುದಾದ್ರು ಏರ್ ಬಬಲ್ ಇದ್ದರೆ ಸೆಟಲ್ ಆಗುತ್ತೆ ಈಗ ನಾನು ಪ್ರೀಹೀಟಿಗೆ ಇಟ್ಟಿದ್ನಲ್ಲ ಪಾತ್ರೆ ಅದು ಕೂಡ ಚೆನ್ನಾಗಿ ಪ್ರೀಹೀಟ್ ಆಗಿದೆ ಇಲ್ಲಿ ನಾನು ಇದನ್ನು 15 ನಿಮಿಷ ಲೋ ಫ್ಲೇಮಲ್ಲಿ ಪ್ರೀಹೀಟ್ ಮಾಡ್ಕೊಂಡಿದ್ದೀನಿ ಇದು ತುಂಬ ಬಿಸಿ ಇರುತ್ತೆ ಕೇಕ್ ತಿನ್ನಿಡುವಾಗ ಹುಷಾರಾಗಿಡಿ ಈಗ ಈ ಕೇಕ್ನ ನಾವು 40-45 ನಿಮಿಷ ಲೋ ಹಾಗೆ ಮಧ್ಯ ಮೀಡಿಯಂ ಫ್ಲೇಮ್ ಬರುತ್ತಲ್ಲ ಅದರ ಮಧ್ಯ ಇರೋ ಫ್ಲೇಮಲ್ಲಿ ನೀವು ಬೇಕ್ ಮಾಡಬೇಕಾಗತ್ತೆ ನೀವು ಲೋ ಫ್ಲೇಮಲ್ಲಿ ಇಟ್ಟು ಬೇಕ್ ಮಾಡಿದ್ರೂ ಪರವಾಗಿಲ್ಲ ಮೀಡಿಯಂ ಅಥವಾ ಹೈ ಫ್ಲೇಮಲ್ಲಿ ಇಟ್ಟು ಬೇಕ್ ಮಾಡೋಕೆ ಹೋಗಬೇಡಿ ಇಲ್ಲಾಂದರೆ ಕೇಕು ಸುಟ್ಟೋಗುತ್ತೆ ಹಾಗೆ ಕೇಕ್ ಇಟ್ಟ ಮೇಲೆ ನೀವು ಮುಚ್ಚಲ ಮುಚ್ಚಿದ ಮೇಲೆ ಪದೇ ಪದೇ ಚೆಕ್ ಮಾಡಬಾರ್ದು ಒಂದು 30-35 ನಿಮಿಷ ಆದರೂ ನೀವು ಅದರ ಕೇಕ್ನ ಬೇಕ್ ಮಾಡೋಕ್ಕೆ ಬಿಟ್ಬಿಡಬೇಕು ನೀವು ಪದೇ ಪದೇ ಚೆಕ್ ಮಾಡ್ತಾ ಇದ್ದರೆ ಕೇಕು ರೈಸ್ ಆಗೋಲ್ಲ ಮಧ್ಯದಲ್ಲಿ ಫ್ಲ್ಯಾಟ್ ಆಗಿಬಿಡುತ್ತೆ ಆಗ ಕೇಕ್ ಚೆನ್ನಾಗಿ ಬರೋದಿಲ್ಲ ಸೊ ಒಂದು 35 ನಿಮಿಷ ನೀವು ಅದನ್ನು ಟಚ್ ಮಾಡೋಕ್ಕೆ ಹೋಗಬೇಡಿ ಈಗ ಇದನ್ನು ಬೇಕ್ ಮಾಡೋಕ್ಕೆ ಬಿಡೋಣ
ಈಗ ಕೇಕ್ ರೆಡಿ ಆಗೋಷ್ಟರಲ್ಲಿ ಕೇಕ್ ಗೆ ಹಾಕಕ್ಕೆ ಹನಿ ಸಿರಪ್ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಇಲ್ಲಿ ಒಂದು ದೊಡ್ಡ ಚಮಚದಲ್ಲಿ 4 ಚಮಚ ಆಗೋಷ್ಟು ಸಕ್ಕರೆ ತಗೊಂಡಿದ್ದೀನಿ ಹಾಗೆ ಮೆಜರಿಂಗ್ ಕಪ್ ಅಲ್ಲಿ 1 ಕಪ್ ಆಗೋಷ್ಟು ನೀರು ಹಾಕೋತಾ ಇದೀನಿ ಈಗ ಈ ಸಕ್ಕರೆ ಎಲ್ಲ ಕರಗೋವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದು ಕುದಿಬೇಕು ಚೆನ್ನಾಗಿ ತೀರಾ ಒಂದೆಡೆ ಪಾಕ ಎರಡೆಡೆ ಪಾಕ ಅದಲ್ಲ ಏನು ಬೇಕಾಗೋದಿಲ್ಲ ಈ ಸಕ್ಕರೆ ನೀರಲ್ಲ ಚೆನ್ನಾಗಿ ಕುದ್ದು ಸ್ವಲ್ಪ ಅಂಟಂಟ ಆದ್ರೆ ಸಾಕಾಗುತ್ತೆ ಸೋ ಈಗ ಇದು ರೆಡಿ ಆಗಿದೆ ಇದು ಸ್ವಲ್ಪ ತಣ್ಣಗಾಗಿ ಬಿಡಿ ಇದು ತಣ್ಣಗಾದ ಮೇಲೆ ನಾನು ಇಲ್ಲಿ 1/2 ಕಪ್ ಆಗೋಷ್ಟು ಜೇನುತುಪ್ಪ ಹಾಕೊಂಡಿದ್ದೀನಿ ಈ ಸಕ್ಕರೆ ಸಿರಪ್ ತಣ್ಣಗಾದ ಮೇಲೆ ಈ ಜೇನುತುಪ್ಪನ ಸೇರಿಸ್ಕೊಳ್ಳಿ ಈಗ ಕೇಕ್ ಮೇಲೆ ಹಚ್ಚಕ್ಕೆ ಜಾಮ್ ಬೇಕಾಗುತ್ತೆ ನಾನು ಇಲ್ಲಿ ಒಂದು 4 ದೊಡ್ಡ ಚಮಚದಷ್ಟು ಮಿಕ್ಸ್ ಫ್ರೂಟ್ ಜಾಮ್ ತಗೊಂಡಿದ್ದೀನಿ ನಿಮ್ಮತ್ರ ಯಾವ ಜಾಮ್ ಇದ್ರೆ ನೀವು ಅದನ್ನ ಹಾಕೋಬಹುದು ಇದು ಎಲ್ಲ ದಿನಸಿ ಅಂಗಡಿಗಳಲ್ಲಿ ಈಜಿಯಾಗಿ ಸಿಗುತ್ತೆ ಮಕ್ಕಳು ಇದ್ರೆ ಮನೆಯಲ್ಲಿ ಜಾಮ್ ಇದ್ದೇ ಇರುತ್ತೆ ಅಲ್ವಾ ಈಗ ಇದನ್ನ ಜಸ್ಟ್ ಗ್ಯಾಸ್ ಮೇಲೆ ಒಂದು 2 ರಿಂದ 3 ನಿಮಿಷ ಇಟ್ರೆ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಈ ಜಾಮ್ ಎಲ್ಲ ಮೆಲ್ಟ್ ಆಗುತ್ತೆ ಇದು ಮೆಲ್ಟ್ ಆದ್ರೆ ಸಾಕಾಗುತ್ತೆ ಸೋ ನೋಡಿ ಈ ರೀತಿ ನೀಟಾಗಿ ಜಾಮ್ ಮೆಲ್ಟ್ ಆಗಬೇಕು ಅವಾಗ ಕೇಕ್ ಮೇಲೆ ಈಜಿಯಾಗಿ ಹಚ್ಚಬಹುದು ನಾವು ಅದಕ್ಕೆ ಅಷ್ಟೇ ಈಗ ಒಂದು 40 ನಿಮಿಷ ಆಗಿದೆ ಕೇಕ್ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಣ ಅದಕ್ಕೆ ನಾನು ಈ ರೀತಿ ಟೂತ್ ಪಿಕ್ ಇಂದ ಚೆಕ್ ಮಾಡ್ತಾ ಇದೀನಿ ಟೂತ್ ಪಿಕ್ ಕ್ಲೀನ್ ಆಗಿ ಬಂದ್ರೆ ಇದು ಬೇಕಾಗಿದೆ ಅಂತ ಅಕಸ್ಮಾತ್ ಏನಾದರೂ ಹಿಟ್ ಹಿಟ್ ಅನ್ಸ್ತಾ ಇದೆ ಅಂದ್ರೆ ಏನು ಪರವಾಗಿಲ್ಲ ಇನ್ನೊಂದು 5 ನಿಮಿಷ ಕೇಕ್ ನ ಲೋ ಫ್ಲೇಮ್ ಅಲ್ಲೇ ಬೇಕ್ ಮಾಡ್ಕೊಳ್ಳಿ ಕೇಕ್ ರೆಡಿ ಆಗುತ್ತೆ ಇದನ್ನ ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕು ಇದು ಪೂರ್ತಿ ತಣ್ಣಗಾದ ಮೇಲೆ ಈ ರೀತಿ ಎಡ್ಜಸ್ ಎಲ್ಲ ಚಾಕುವಿಂದ ಬಿಡಿಸ್ಕೊಂಡು ನೀವು ಕೇಕ್ ನ ತೆಕ್ಕೋಬೇಕಾಗುತ್ತೆ ನಾವು ಈ ರೀತಿ ಶೀಟ್ ಹಾಕಿರೋದ್ರಿಂದ ಕೇಕ್ ಸುಲಭವಾಗಿ ಬಂದ್ಬಿಡುತ್ತೆ ನೋಡಿ ಈಗ ಕೇಕ್ ರೆಡಿ ಆಗಿದೆ ಈ ಕೇಕ್ ತುಂಬಾ ಸಾಫ್ಟ್ ಅಂಡ್ ಸ್ಪಾಂಜಿ ಆಗಿರುತ್ತೆ ನೀವು ಈ ಕೇಕ್ ನ ಇದೇ ರೀತಿ ಕೂಡ ತಿನ್ನಬಹುದು ಹಾಗೆ ಜಸ್ಟ್ ಪ್ಲೇನ್ ಕೇಕ್ ತರ ಕೂಡ ತಿನ್ನಬಹುದು ನೀವು ಇದನ್ನ ಓವನ್ ಅಲ್ಲಿ ಕೂಡ ಮಾಡಬಹುದು ಓವನ್ ಅಲ್ಲಿ ಇನ್ನು ಸ್ಪಾಂಜಿ ಆಗಿ ಬರುತ್ತೆ ನಾನು ಎಡ್ಜಸ್ ನೆಲ್ಲ ರಿಮೂವ್ ಮಾಡ್ಕೊತಾ ಇದೀನಿ ನಿಮಗೆ ಬೇಕಿದ್ರೆ ಇಟ್ಕೋಬಹುದು ನಾನು ಬೇಕರಿ ತರ ಸ್ಮೂತ್ ಆಗಿ ಫಿನಿಶ್ ಬರಲಿ ಅಂತ ಎಡ್ಜಸ್ ನ ರಿಮೂವ್ ಮಾಡ್ಕೊಂಡಿದ್ದೀನಿ ಈಗ ನಾವು ರೆಡಿ ಮಾಡಿಟ್ಟಿದ್ವಲ್ಲ ಜಾಮು ಅದನ್ನ ಮೇಲೆ ಹಚ್ಚತಾ ಇದೀನಿ ನೀಟಾಗಿ ಒಂದು ಸ್ಪಾಚುಲಾ ಅಥವಾ ಸ್ಪೂನ್ ಇಂದ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಜಾಮ್ ಎಲ್ಲ ನೀಟಾಗಿ ಸ್ಪ್ರೆಡ್ ಆದ್ಮೇಲೆ ನಾನು ಮೇಲೆಯಿಂದ ಈ ರೀತಿ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅಥವಾ ಒಣಗಿದ ಕೊಬ್ಬರಿ ತುರಿನ ಹಾಕೋತಾ ಇದೀನಿ ಈಗ ಕೇಕ್ ನ ನಾವು ರೆಡಿ ಮಾಡಿಟ್ಟಿದ್ವಲ್ಲ ಹನಿ ಸಿರಪ್ ಅದಕ್ಕೆ ಟಿಪ್ ಮಾಡ್ತಾ ಇದೀನಿ ಪೂರ್ತಿಯಾಗಿ ಕೇಕ್ ನ ಮುಳುಗಿಸಕ್ಕೆ ಹೋಗಬೇಡಿ ಕೇಕ್ ನ ಅರ್ಧ ಭಾಗದಷ್ಟು ನೀವು ಎಲ್ಲಾ ಸೈಡ್ ಟಿಪ್ ಮಾಡ್ಕೋಬೇಕು ನೀವು ಪೂರ್ತಿ ಮುಳುಗಿಸಿದ್ರೆ ಕೇಕ್ ನಿಂತ್ಕೊಳ್ಳದೆ ಎಲ್ಲ ಬಿದ್ದೋಗುತ್ತೆ ಅದಾದ ಮೇಲೆ ನಾನು ಈ ಕೊಬ್ಬರಿ ಪುಡಿಯಿಂದ ಇದನ್ನ ಕೋಟ್ ಮಾಡ್ಕೊತಾ ಇದೀನಿ ಇದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಇದರಿಂದ ತುಂಬಾನೇ ಒಳ್ಳೆ ಟೇಸ್ಟ್ ಬರುತ್ತೆ ಕೇಕ್ ಗೆ ನಿಮ್ಮತ್ರ ಒಣಗಿದ ಕೊಬ್ಬರಿ ಇದ್ದೇ ಇರುತ್ತೆ ಅಲ್ವಾ ಮನೆಯಲ್ಲಿ ಅದರ ಮೇಲಿನ ಭಾಗ ತುರ್ಕೊಂಡು ಅದನ್ನ ಮಿಕ್ಸರ್ ಗ್ರೈಂಡರ್ ಅಲ್ಲಿ ಹಾಕೊಂಡ್ರೆ ನಿಮಗೆ ಈ ರೀತಿ ಒಣಗಿದ ಕೊಬ್ಬರಿ ಪುಡಿ ರೆಡಿ ಆಗುತ್ತೆ ನೋಡಿ ಈಗ ಸಕ್ಕತ್ ಜ್ಯೂಸಿ ಆಗಿರೋ ಹಾಗೆ ಅಷ್ಟೇ ಟೇಸ್ಟಿ ಆಗಿರೋ ಬೇಕರಿ ಸ್ಟೈಲ್ ಹನಿ ಕೇಕ್ ರೆಡಿ ಆಗಿದೆ ನೀವು ರೆಸಿಪಿನ ಮನೆಯಲ್ಲಿ ಮಾಡ್ ನೋಡಿ ಮಾಡಿ ತಕ್ಷಣನೇ ಎಲ್ಲ ಖಾಲಿ ಆಗೋಗುತ್ತೆ ಅಷ್ಟು ಟೇಸ್ಟಿ ಆಗಿರುತ್ತೆ ಇದು ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ಪಟ್ ಅಂತ ಈ ಕೇಕ್ ನ ಮಾಡಿಬಿಡಬಹುದು ನಿಮ್ಮಲ್ಲಿ ಯಾವುದಾದರೂ ಬರ್ತ್ಡೇ ಪಾರ್ಟೀಸ್ ಅಥವಾ ಸಣ್ಣ ಪುಟ್ಟ ಫಂಕ್ಷನ್ ಇದ್ದರೆ ನೀವೇ ಈ ರೀತಿ ಕೇಕ್ ನ ಮಾಡಿ ನೋಡಿ ಎಲ್ಲರೂ ತುಂಬಾನೇ ಖುಷಿಪಟ್ಟು ತಿಂತಾರೆ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋಣ ಮರಿಬೇಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಇದನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ